ಸ್ಟೂಡೆಂಟ್ ಬೇರೆ ನಮ್ಮ ಸ್ಕೂಲ್ಗೆ ಕೈ ಬಿಡಿ ನೀವು 360 ಡಿಗ್ರಿ ನೋಡಿ. ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ವಾ? ಕ್ಲಿಯರ್ ಆಗಿ ಕಾಣಿಸ್ತಿದೆ. ಏನ್ ಕಾಣಿಸ್ತಿದೆ? ಅದೇ ಮೂಲ ಮರದ ಸ್ಪೇಸ್ ನೀವು ಕಾಣ್ತಾ ಇರ್ತದೆ. ಮತ್ತೆ ಹಾಕೊಂಡು ನೋಡ್ರಿ. ಎಲ್ಲಿದ್ದೀರಾ ನೀವೀಗ ಅನ್ಸುತ್ತೆ? ಮೂಲ ಮರ ತಿರುಗಿ, ಇನ್ನು ಸ್ವಲ್ಪ ತಿರುಗಿ. ಈ ಕಡೆ ನನ್ನ ಕಡೆ ಸೂರ್ಯ ಎಲ್ಲಿದ್ದಾನೆ? ಬೆರಳ್ ಮಾಡಿ ತೋರಿಸಿ. ಅಲ್ಲಿ ಭೂಮಿ ನೀವೇ ತೋರಿಸ್ಬೇಕು. ಅಲ್ಲೇ ಇದ್ದ ಪಕ್ಕದಲ್ಲೇ ಭೂಮಿ. ಅಲ್ಲಿ ಯಾವ ಕಲರ್ ಇದೆ? ಎಲ್ಲಿ ನೋಡಿ ಮೇಲೆ? ಅಲ್ಲಿ ಏನಿಲ್ವಾ? ನೀವೆಲ್ಲಿದ್ದೀರಾ? ಆಮೇಲೆ ಹೋದಾಗ ಭೂಮಿಯ ಕಾಣಿಸ್ತು. ಅಲ್ಲಿ ಮತ್ತೆ ಗಿಡ ಮರ ಯಾರಾದ್ರೂ ಪ್ರಾಣಿ ಪಕ್ಷಿ ಇದರ ಗಿಡ ಮರ ಇದೆ? ನೀರಿದೆನಾ? ಇರ್ಲಿಕ್ಕೆ ಸಾಧ್ಯನಾ ಚಂದ್ರನ ಮೇಲೆ? ಗೊತ್ತಿಲ್ವಾ. ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರೆ ಕಾಣಿಸೋದಲ್ವಾ? ಏನೂ ಇಲ್ಲ. ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಇವಾಗ ಸೈನ್ಸ್ ಅಥವಾ ಏನೋ ಟೆಕ್ನಾಲಜಿ ಬಗ್ಗೆ ಇಂಪ್ರೂವ್ ಆಗೋದಕ್ಕೆಲ್ಲ ಫುಲ್ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಪೇಸ್ ಬಗ್ಗೆ ರಿಸರ್ಚ್ ಮಾಡೋರ ಬಗ್ಗೆ, ಆಮೇಲೆ ಮುಂದೆ ಅವ್ರು ಏನಾದರೂ ಮುಂದೆ ಹೈಯರ್ ಎಜುಕೇಷನ್ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದು ಟೆಕ್ನಾಲಜಿಯಿಂದ ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. 90 ಇಯರ್ ಲ್ಯಾಬ್ ಅಲ್ಲಿ ಮುಂಚೆ ಇರಲಿ, ಈಗೆಲ್ಲ ಇಂಪ್ರೂವ್ ಮಾಡಿರೋದ್ರಿಂದ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಓದೋದ್ರಲ್ಲಿ, ಮತ್ತೆ ರಿಸರ್ಚ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಿಮಗಿದ್ರೆ ಏನು ಅನುಕೂಲ ಆಗ್ತಿತ್ತ ನಿಮಗೆ? ನಮಗೂ ಅನುಕೂಲ ಆಗ್ತಿತ್ತು. ಇನ್ನು